ಪ್ರಾಪರ್ಟೀಸ್ ಇನ್ ಮೈಸೂರು, ವಸಂತ ನಗರ. ವಸಂತ ನಗರ ಮೈಸೂರು, ಮೈಸೂರು ಸಿಟಿ ಸೆಂಟ್ರಿಂದ 6.5 ಕಿಲೋಮೀಟರ್ ಡಿಸ್ಟೆನ್ಸ್. ಇದು 30-40 ಗ್ರೌಂಡ್ ಫ್ಲೋರ್, 2 BHK, ಮತ್ತು ಫಸ್ಟ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಎಕ್ಸ್ಟ್ರಾ ಮಾಡಿದ್ದಾರೆ. ಈಸ್ಟ್ ಫೇಸಿಂಗ್ ಇದೆ, ಕ್ಲಿಯರ್ ಟೈಟ್ಲ್ ಇದೆ, ಮತ್ತು ಫರ್ನಿಶ್ಡ್ ಹೌಸ್ ನೋಡಿ. ಎದುರುಗಡೆ ಇನ್ನೊಂದು ಕಾರ್ ಎಕ್ಸ್ಟ್ರಾ ಆದರೆ ನಿಲ್ಲಿಸ್ಕೋಬೋದು, ಪೋರ್ಟಿಕೋಲಿ ಒಂದು ಮಿನಿ ಕಾರ್ ನಿಲ್ಲಿಸ್ಕೋಬೋದು. 2 BHK ಕೆಳಗಡೆ, 1 ಬೆಡ್ರೂಮ್ ವಿತ್ ಅಟ್ಯಾಚ್ ಮೇಲ್ಗಡೆ. ಇದರದ್ದು ಬೆಲೆ ಹೇಳ್ತಾರೆ 83 ಲಾಕ್ ರುಪೀಸ್, 83 ಲಕ್ಷ ರೂಪಾಯಿ ಇದರದ್ದು ಬೆಲೆ ಹೇಳ್ತಾರೆ. ನೋಡಿ, ಸಿಸಿ ಕ್ಯಾಮ್ರಾಗಳು 2 ಹಾಕಿದ್ದಾರೆ, 2 ಸಿಸಿ ಕ್ಯಾಮ್ರಾ ಹಾಕಿದ್ದಾರೆ ನೋಡಿ. ಲೆಫ್ಟ್ ಸೈಡಿಂದನೂ ಒಂದು ಚಿಕ್ಕ ಗೇಟಿಂದ 2 ವೀಲರ್ ತೊಗೊಂಡು ಹೋಗಿ ನಿಲ್ಲಿಸ್ಬೋದು. ಮತ್ತು ಇದರಲ್ಲಿ ಬೋರ್ವೆಲ್ಲು ಇದೆ ನೋಡಿ. ಮೊದಲನೇ ಇದು ಕಾಣ್ತಾ ಇರೋದು ಬೋರ್ವೆಲ್, ಇದು ಸಂಪ್ ಟ್ಯಾಂಕ್. ಲೇಔಟ್ ನೀರು ಬರ್ತದೆ, ಎಕ್ಸ್ಟ್ರಾ ಬೋರ್ವೆಲ್ ನೀರು ಬರ್ತದೆ ನೋಡಿ. ಇಲ್ಲಿ 2 ವೀಲರ್ ಎಲ್ಲ ಸುಮಾರು ನಿಲ್ಲಿಸ್ಕೋಬೋದು, ಸುಮಾರೊಂದು 5 2 ವೀಲರ್ ನಿಲ್ಲಿಸ್ಕೋಬೋದು ಇದರಲ್ಲಿ. ಗ್ಯಾಸ್ ಸಿಲಿಂಡ್ರ್ ಮೋಟ್ರ್ ಎಲ್ಲ ಈ ಕೇಜಲ್ಲಿ ಇಟ್ಕೋಬೋದು. ಇದು ಸ್ಟೇರ್ ಕೇಸ್ ಕೆಳಗಡೆ ಇರೋದು. ಮತ್ತು ಇದು ಪೋರ್ಟಿಕೊ, ಮಿನಿ ಕಾರ್ ನಿಲ್ಲಿಸ್ಕೋಬೋದು ಅಷ್ಟೇ. ಈಸ್ಟ್ ಫೇಸಿಂಗ್ಗೆ ಈಸ್ಟ್ ಡೋರ್ ಕೊಟ್ಟಿದ್ದಾರೆ. ಲಿವಿಂಗ್ ಭಾಳ ವಿಶಾಲವಾಗಿದೆ. ಟಿವಿ ಕ್ಯಾಬಿನೆಟ್, ಎಲ್ಲ ಕಡೆನೂ ಫ್ಯಾನ್ ಹಾಕಿದ್ದಾರೆ, ಕಟನ್ ರಾಡ್ಸ್ ಹಾಕಿದ್ದಾರೆ, ಫ್ಯಾನ್ಸಿ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಕಿಚನ್ಗೆ ಚಿಮ್ನಿ ಹಾಕಿದ್ದಾರೆ, ಮತ್ತು ಡೋರ್ ವಿಂಡೋಸ್ ಎಲ್ಲ ಟೀಕ್ ವುಡ್ಡಲ್ಲೇ ಹಾಕಿದ್ದಾರೆ. ಫಾಲ್ಸ್ ಸೀಲಿಂಗ್ ಕಾಂಕ್ರೀಟಲ್ಲೇ ಮಾಡಿರೋದು. ವಿಶಾಲವಾಗಿ ಮಾಡಿದ್ದಾರೆ ಲಿವಿಂಗ್. UPS ಡೈನಿಂಗ್ ಹಾಲ್, ಭಾಳ ದೊಡ್ಡದಿದೆ ಲಿವಿಂಗ್. ಇದು ಡೈನಿಂಗ್, ಕಿಚನ್, ಕಿಚನ್ ಕಮ್ ಡೈನಿಂಗ್. ಇದು ಯಾವುದೋ ಬಾಕ್ಸ್ ಇಟ್ಟಿದ್ದಾರೆ, ಇಲ್ಲಾಂದರೆ ಇನ್ನೂ ದೊಡ್ಡದಾಗಿ ಕಾಣೋದು ಕಿಚನ್. ಗ್ಯಾಸ್ ಸಿಲಿಂಡರ್ ಪೈಪ್, ಚಿಮ್ನಿ, ಫ್ಯಾಬರ್ ಕಂಪ್ನಿದು ಹಾಕಿದ್ದಾರೆ ಚಿಮ್ನಿ. ಮತ್ತು ಫುಲ್ಲಿ ಲೋಡೆಡ್ ಕಿಚನ್ ಇದು. ನೋಡಿ, ಪಾತ್ರೆ ವಾಶ್ ಮಾಡಿದ್ರೆ ಈ ಕಡೆ ನೀರು ಆರಬಾರ್ದು ಅಂದ್ಬಿಟ್ಟು ಗ್ಲಾಸ್ ಹಾಕಿದ್ದಾರೆ. ಇದೊಂದು ಬೆಡ್ರೂಮ್, ಡೋರ್ ವಿಂಡೋಸ್ ಎಲ್ಲ ಟೀಕ್ ವುಡ್ಡಲ್ಲಿ ಹಾಕಿದ್ದಾರೆ. ಬೆಡ್ರೂಮ್, ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್, ವಾರ್ಡ್ರೋಬ್ಗೆ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಇದು ವಸಂತ ನಗರ ಮೈಸೂರು, ಮೈಸೂರು ಸಿಟಿ ಸೆಂಟ್ರಿಂದ 6.5 ಕಿಲೋಮೀಟ್ರ್ ಇದೆ ನೋಡಿ. ಟಿವಿ ಕ್ಯಾಬಿನೆಟ್ಗೆ ಕೆಳಗಡೆ ಡ್ರೈವರ್ಸ್ ಬೇರೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ.
ಕಾಟನ್ ರೆಡ್ಸ್ ಎಲ್ಲ ಕಡೆ ಹಾಕಿದ್ದಾರೆ ನೋಡಿ. ಈಗ ಬೆಡ್ರೂಮ್ ತೋರಿಸಿದ್ನಲ್ಲ, ಅದ್ರ ಪಕ್ಕದಲ್ಲಿ ಪೂಜಾ ರೂಮ್ ಇದು. ಪೂಜಾ ರೂಮ್ ನೋಡಿ, ಎಂಟ್ರೆನ್ಸ್ ಡೋರು ಈಸ್ಟ್ ಫೇಸಿಂಗೆ, ಈಸ್ಟೇ ಕೊಟ್ಟಿದ್ದಾರೆ. ಈ ಕಿಚನ್ ಪೂಜಾ ರೂಮ್ ಮತ್ತು ಇದು ಕಿಚನ್ ಈಸ್ಟ್ಗೆ ಫೇಸಿಂಗ್ ಕೊಟ್ಟಿದ್ದಾರೆ. ಈ ಬೆಡ್ರೂಮ್ಸ್ ಎರಡು ಬೆಡ್ರೂಮ್ ಮತ್ತು ಪೂಜಾ ರೂಮ್ ನಾರ್ತ್ಗೆ ಕೊಟ್ಟಿದ್ದಾರೆ ನೋಡಿ. ಇದೊಂದು ಬೆಡ್ರೂಮ್, ಇದೆಲ್ಲ ನಾರ್ತ್ಗೆ ಫೇಸಿಂಗ್ ಕೊಟ್ಟಿದ್ದಾರೆ ವಾಸ್ತು ಪ್ರಕಾರ. ವಾರ್ಡ್ರೂಬ್ ಇದಕ್ಕೂ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್, ಅಟ್ಯಾಚ್ ಬಾತ್ರೂಮ್, ನೋಡಿ ಇದು ಸ್ಟ್ಯಾಂಡ್ ಇದು ಮಾಡಿರೋದು, ಓದ್ಕೊಳ್ಳೋದಕ್ಕೆ ಡೆಸ್ಕ್ ಮಾಡಿರೋದು, ಓಪನ್ ಕ್ಲೋಸ್ ಮಾಡ್ಕೋಬೋದು, ಸ್ಟ್ಯಾಂಡ್ ಥರ ನಿಲ್ಲಿಸಿರೋದು, ಓದಿ ಆದಮೇಲೆ ಸ್ಟ್ಯಾಂಡ್ ಬೇಕಾದ್ರೆ ತೆಗೆದು ಬಿಡ್ಬೋದು. ಅದು ಆ ರೀತಿ ಮಾಡಿದರೆ ಮಕ್ಕಳು ಓದ್ಕೊಳ್ಳೋದಕ್ಕೆ. ಮತ್ತು ಅಟ್ಯಾಚ್ ಬಾತ್ರೂಮ್, ಇದು ಅಟ್ಯಾಚ್ ಬಾತ್ರೂಮ್. ಜನರಲ್ ಬಾತ್ರೂಮ್, ಬರೀ ಜನರಲ್ ಬಾತ್ರೂಮು. ಮತ್ತು ವಾಶ್ ಬೇಸಿನ್, ಟಾಯ್ಲೆಟ್ ಯುಟಿಲಿಟಿಲಿ ಕೊಟ್ಟಿದ್ದಾರೆ ನೋಡಿ. ಮೇಲ್ಗಡೆ ಇದ್ರದ್ದು ಜಾಗ ಉಳ್ಕೊಂಡಿತ್ತಲ್ಲ, ಅದರಲ್ಲಿ ವಾರ್ಡ್ರೋಬು ಮಾಡಿದ್ದಾರೆ. ಬೇಜಾನ್ ಸಾಮಾನು ಇಟ್ಕೋಬೋದು ಇದೆ ಈ ಮನೆಯಲ್ಲಿ. ಯುಟಿಲಿಟಿ ವಾಶ್ ಬೇಸಿನ್ ಇಲ್ಲಿ ಇಟ್ಕೋಬೋದು. ಮತ್ತು ಪಾತ್ರೆ ಜಾಸ್ತಿ ಇದ್ದಾಗ ಇಲ್ಲಿ ತಗೊಂಡು ಬಂದು ವಾಶ್ ಮಾಡ್ಕೋಬೋದು ಪಾತ್ರೆ. ನೋಡಿ ಇಲ್ಲೊಂದು ಟಾಯ್ಲೆಟ್ ಸಪ್ರೇಟಾಗಿ ಮಾಡಿದ್ದಾರೆ, ಇಂಡಿಯನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಮನೆ ಕೆಲಸ ಮಾಡೋಕ್ಕೆ ಬರ್ತಾರಲ್ಲ ಅವರು ಹೊರಗಡೆಯಿಂದ ಬಂದರೆ ನೋಡಿ, ಈ ಎಕ್ಸ್ಟ್ರಾ ಗೇಟ್ ಇದು. ಹೊರಗಡೆಯಿಂದ ಬಂದು ಪಾತ್ರೆ ಎಲ್ಲ ತೊಳ್ದು ಹಂಗೆ ಹೊರಟೋಗ್ಬೋದು, ಮನೆ ಒಳಗಡೆ ಎಂಟ್ರ್ ಆಗಂಗೆ ಇಲ್ಲ. ಈಗ ನೋಡಿ ಫಸ್ಟ್ ಫ್ಲೋರ್ಗೆ ಹೋಗ್ತಾಯಿದ್ದೀನಿ, ಇಲ್ಲೊಂದು ರೂಮ್ ಮತ್ತು ಬೆಡ್ರೂಮ್ ಇದೆ, ಅದನ್ನು ತೋರಿಸ್ತೀನಿ ನೋಡಿ. ಸಣ್ಣ ಪುಟ್ಟ ಬಟ್ಟೆ ಇದ್ದರೆ ಇಲ್ಲೊಂದು ವಾಶ್ ಮಾಡೋಕ್ಕೆ ಕಲ್ಲು ಹಾಕಿದ್ದಾರೆ. ಇದು ಟೆರೆಸ್, ಇದು ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಇಟ್ಟಿದ್ದಾರೆ. ಮೋಸ್ಟ್ಲಿ ಅವರು ಒಂದು ಸೋಲಾರ್ ಹಾಕ್ಕೊಡ್ತೀನಿ ಅಂತ ಏನೋ ಹೇಳ್ದಂಗೆ ಗ್ಯಾಪ್ಕ, ಮೋಸ್ಟ್ಲಿ ಹಾಕ್ಬೋದು ನೋಡಿ. ಇದು ಅಷ್ಟೇ, ಕೆಳಗಡೆ ನೋಡಿದ್ರಲ್ಲ ಆ ಥರ ಸ್ಟ್ಯಾಂಡ್, ಮತ್ತು ಮೇಲ್ಗಡೆ ರ್ಯಾಕ್ ಇದೆ ನೋಡಿ, ಪುಸ್ತಕಗಳು ಇಟ್ಕೊಳ್ಳೋದಕ್ಕೆ. ಓದಾದಮೇಲೆ ನೈಟಲ್ಲಿ ಬೇಕಾದ್ರೆ ಸ್ಟ್ಯಾಂಡ್ ತೆಗೆದ್ರೆ ಗೋಡೆಗೆ ಮಠ ಕೂತ್ಕೊಬಿಡ್ತದೆ. ಡ್ರೆಸ್ಸಿಂಗ್ ಟೇಬಲ್, ವಾರ್ಡ್ರೂಬ್, ಅಟ್ಯಾಚ್ ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್. ಇದ್ರದ್ದು ಬೆಲೆ ಹೇಳ್ತಾರೆ 83 ಲ್ಯಾಕ್. ಈ ಥರ ಮನೆ ಕನ್ಸ್ಟ್ರಕ್ಷನ್ ಎಲ್ಲ ಬೇಕು ಅಂದರೆ ನಮಗೆ ಸಂಪರ್ಕ ಮಾಡ್ಬೋದು ಮೈಸೂರು ಸರೌಂಡಿಂಗಲ್ಲಿ ಮಾತ್ರ.